ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೇನಿ ತಮ್ಮಲ್ಲ ಸುದ್ದಿಲು. ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ. ಕದ್ರಾ ಗುಡ್ಡೆ ಯೋಧರ ನೆಂಪುದ ತಾಣುಡು, ಕರಿದು ಪೋಯಿ ಯೋಧರಿಗೂ ಮರ್ಯಾದೆ. ದೇಶದ ವಿಚಾರ ಬನ್ನಗ ನಮ್ಮ ನಮ್ಮ ಗುಟ್ಟು ಕಾತನುಡು ಶಾರದಾ ವಿದ್ಯಾಲಯಡು ಕಾರ್ಗಿಲ್ ಹವಾಲ್ದಾರ್ ಆರ್ ಪ್ರಕಾಶ್. ರಾಜ್ಯದ ಮುಖ್ಯಮಂತ್ರಿ ಪಟ್ಟಗೂ ರಾಜಕೋರ್ನ ಬಿ ಎಸ್ ಯಡಿಯೂರಪ್ಪರು ರಡ್ಡು ವರ್ಷದ ಅಧಿಕಾರೋಡೆ ಸಮಾಧಾನ ಮಲ್ತೊನ್ನ ಬಿಜೆಪಿದ ಹಿರಿಯ ನಾಯಕಿ. ಐನೂದೇಡ್ಲ ಹೆಚ್ಚ ಸಿನಿಮೊಲೆಡು ನಟಿ ಆದಿತ್ಯದ ಮಲ್ಲ ಪುದರ್ ಪಡೆತಿನ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ನನವೊಂಜಿ ನೆಂಪು. ತುಳು ಸಂಸ್ಕೃತಿದ ಪೆಲಕಾಯಿಗೆ ಬತ್ತಿನ ರಾಜಯೋಗ ಪೆಲಕಾಯಿಡ್ದ ಚಾಕ್ಲೇಟ್ ಕ್ಯಾಂಕೋದ ಜಾಕ್ ಫ್ರೂಟ್ ಎಕ್ಲರಿಸ್ ಒಂಜಿ ವರದಿ. ಕಾರ್ಗಿಲ್ ವಿಜಯೋತ್ಸವ ಲೆಕ್ಕಡು ಕದ್ರದ ಕರಿದು ಪೋಯಿನ ಸೈನಿಕರ್ನ ನೆಂಪುದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಸೋಮವಾರ ಕಾಂಡೆ ನಡೆತಂಡ. ಶಾಸಕಿಯರ ವೇದವ್ಯಾಸ್ ಕಾಮತ್, ಸೈನಿಕರ್ನ ಸಂಘದ ಮಾಜಿ ಗುರುಕರರು ಶರತ್ ಭಂಡಾರಿ ಪಾಲ್ದೆತೊಂಡರು. ಸೋಮವಾರ ಕುಡ್ಲಾ ಕದ್ರದ ಕರಿದು ಪೋಯಿನ ಸೈನಿಕರ್ನ ನೆಂಪುದ ತಾಣುಡು ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಅಟ್ಟಣೆ ಆದಿತ್ತಂಡ. ಪಾಲ್ದೆತೊನ್ನ ಬಿನ್ನಿರ್ ಮಾತ ಸೈನಿಕರ್ನ ನೆಂಪುದ ತಾಣುಡು ಪುರ್ಪ ಪಾಡ್ದು ಮರ್ಯಾದೆ ಸಂದಾಯರು. ಈ ಪೊರ್ತುಡು ಮಾಜಿ ಸೈನಿಕರ್ನ ಸಂಘದ ಗುರುಕಾರ್ಯರು ಶರತ್ ಭಂಡಾರಿ ಪಾತಿರ್ದು ಕಾರ್ಗಿಲ್ ನಡೆಯದ ಪೊರ್ತುಡು ಸೈನಿಕರ್ನ ಹೋರಾಟದ ಬಗ್ಗೆ ತಿರಿಪಾಯರು. ಈ ಕಾರ್ಗಿಲ್ನಲ್ಲಿ ಉತ್ತರ ಭಾಗದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಉಂಟು. ಈ ಸಿಯಾಚಿನ್ ಗ್ಲೇಷಿಯರ್ ಮತ್ತು ಕಾರ್ಗಿಲ್ನ ಉತ್ತರ ಭಾಗದ ಪ್ರದೇಶದಲ್ಲಿ 1947 ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನದೊಟ್ಟಿಗೆ ಚಿಕ್ಕ ಮುಕ್ಕ ಗಡಿಯಲ್ಲಿ ಘರ್ಷಣೆ ನಡೀತಾ ಇರ್ತಿತ್ತು. 1984 ಆಪರೇಷನ್ ಮೇಘದೂತ್ನಲ್ಲಿ ಭಾರತದ ಸೇನಾ ಪಡೆಗಳು ಈ ಕಾರ್ಗಿಲ್ನ ಉತ್ತರದ ಭಾಗದಲ್ಲಿರುವ ಈ ಪ್ರದೇಶಗಳನ್ನು ಮತ್ತು ಸಿಯಾಚಿನ್ ಗ್ಲೇಷಿಯರನ್ನು ಸ್ವಾಧೀನಪಡಿಸಿಕೊಂಡು 1984 ನಂತರ ನಾವು ಅಲ್ಲಿ ನಮ್ಮ ನೆಲೆಯನ್ನು ಸ್ಥಾಪಿಸಿಕೊಂಡಿದ್ದೆವು. ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ದೇಶ ಕಾಪುನ ಸೈನಿಕರಿದ್ದಾದು ನಮ್ಮ ಮತ ನೆಮ್ಮದಿಡುಲ್ಲ. ಪ್ರಾಣದ ಅಂಗದಂತೆ ದೇಶಗಾದು ಹೋರಾಟ ಮಲ್ಪುನ ಸೈನಿಕರಿಗೂ ಮರ್ಯಾದೆ ಸಂದವ್ನ ಭಾರತದ ಮಾತಿರ್ನಲ ಕರ್ತವ್ಯ ಬಂಡಿರೋ. ಪ್ರತಿಯೊಂದು ಭಾರತದಲ್ಲಿ ನೆಲೆಸುವಂತಹ ವ್ಯಕ್ತಿ ತಮ್ಮ ಜೀವನದಲ್ಲಿ ಅವನ ಮನೆ ಪರಿಸರದಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತ ಯಾರು ಅಂತ ಹೇಳಿದ್ರೆ ಆ ಯೋಧರು ಆ ಗಡಿಯನ್ನು ಯಶಸ್ವಿಯಾಗಿ ಕಾಯ್ತಾ ತಮ್ಮ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿರುವಂಥ ಕಾರಣ ಇವತ್ತು ನಾವೆಲ್ಲರೂ ಇಲ್ಲಿ ಬಹಳ ಯಶಸ್ಸಿನಿಂದ ನೆಲೆಸ್ತಾ ಇದ್ದೇವೆ, ಬಹಳ ಯಶಸ್ವಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಮಂಗಳೂರು ಲಯನ್ಸ್ ಕ್ಲಬ್ದ ಸತೀಶ್ ರೈ, ಮಹಾನಗರ ಪಾಲಿಕೆ ಸದಸ್ಯರು ಶಕಿಲಾ ಕಾವ, ಬಿಜೆಪಿದ ರೂಪಾಡಿ ಬಂಗೇರ, ಪೂಜಾ ಪೈ, ಪ್ರಶಾಂತ್ ಪೈ, ಮಾಜಿ ಸೈನಿಕರ ಸಂಘದ ಐಎನ್ ರೈ ಪಾಲ್ದೆತೊಂಡಿರೋ. ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಮುಖ್ಯಮಂತ್ರಿ ತಾನುಗೂ ರಾಜಿಕೊಡ್ತೇರು. ಯಡಿಯೂರಪ್ಪರನ್ನ ದುಂಬಾಳ್ತೆಡು ರಾಜೋಡು ಬಿಜೆಪಿ ಅಧಿಕಾರಕ್ಕೂ ಬತ್ತದ ಅಡ್ಡು ವರ್ಷ ದಿಂಜಿದಂಡ. ಸೋಮವಾರ ರಾಜಭವನಕ್ಕೆ ಪೋದು ರಾಜಿ ಓಲೆನು ರಾಜ್ಯಪಾಲರನ್ನ ಕೈಕ ಕೊರಿಯರು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಸೋಮವಾರ ಮುಖ್ಯಮಂತ್ರಿ ತಾನುಗೂ ರಾಜಿ ಕೊಡ್ತೇರು. ರಾಜ್ಯದ ಮುಖ್ಯಮಂತ್ರಿಲೇನು ಬದಲ್ಪಡುವುದು ಇಂಚಿಪ್ಪ ರಾಜ್ಯ ಬಿಜೆಪಿ ಗುರುಕರ್ಯರು ನಳಿನ್ ಕುಮಾರ್ ಕಟೀಲ್ರೆನಾಂದಿ ಎನ್ನ ದಿನ ಆಡಿಯೋಡ್ದು ಭಾರೀ ಸುದ್ದಿ ಆದಿತ್ತಂಡ. ಮಾತಿರ್ಲ ಎನ್ನಿ ನಂಚನೆ ಆತಂಡ ಯಡಿಯೂರಪ್ಪರು ರಾಜಿ ಕೊರಿಯರು. 75 ವರ್ಷ ಪ್ರಾಯ ಮೀರ್ ನಕ್ಲಿಕ್ ಬಿಜೆಪಿಡು ಒವ್ವೇ ಮಲ್ಲ ಅಧಿಕಾರ ಕೊರ್ಪುಜಿ ಪಂಪ್ನವು ಒಂದು ಕಾರಣ ಅದು ಕೇಂದ್ರ ಸರ್ಕಾರ ದೆತ್ತೊಂದು ಯಡಿಯೂರಪ್ಪರನ್ನ ರಾಜ್ ಹಿಡಿದು ಗೊತ್ತಾಪುಂಡು. ಮುಖ್ಯಮಂತ್ರಿಯಾದ ರಡ್ಡು ವರ್ಷ ಅಧಿಕಾರ ನಡಪಾಯರ ಅವಕಾಶ ಮಲ್ತುಕೊರ್ನ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಗುರುಕರ್ಯರು ಜೆ ಬಿ ನಡ್ಡಾ ಮೊಕ್ಲಿಗೆ ಸೊಲ್ಮೆ ಸಂದಾವೆ ಎಂದು ಬಿ ಎಸ್ ಯಡಿಯೂರಪ್ಪರು ಪಂಡಿರೋ. ಶಿವಮೊಗ್ಗ ಜಿಲ್ಲೆದ ಶಿಕಾರಿಪುರದು 7 ಸರ್ತಿ ಶಾಸಕರಾತಿನ ಬಿ ಎಸ್ ವೈ 4 ಸರ್ತಿ ಮುಖ್ಯಮಂತ್ರಿ ಆತಿರು ಅಂಡ 4 ಸರ್ತಿಲ ಇಡೀ 5 ವರ್ಷದ ಮುಖ್ಯಮಂತ್ರಿ ಆಯರೆ ಅವಕಾಶ ತಿಕ್ಕದಜಿ. ಈ ಸರ್ತಿ 5 ವರ್ಷ ಆಡಳಿತ ಮಲ್ಪೆರೆ ಎಡ್ಡೆ ಅವಕಾಶ ಇತ್ತಂಡ. ಅಂಡ ಯಡಿಯೂರಪ್ಪರನ್ನ ಉದ್ದೇಶನು ಕೇಂದ್ರ ಸರ್ಕಾರ ಮಣ್ಣು ಪಾಲು ಮಲ್ತದಂಡ. ಎದುರುಗೂ ಯಡಿಯೂರಪ್ಪರನ್ನ ಮಿತ್ತು ಒವೇ ಮಲ್ಲ ದೂರಿ ಜಿಂಡಲ ಆರು ರಾಜಕುರುಡಾದ ಬೈತಂಡ.
ಕನ್ನಡ ಸೇರ್ದು ಐನಾಜಿ ಭಾಷೆಲೆನ ಸಿನಿಮೊಲೆಡು ನಟಿಯಾದು ರೈಸ್ ದಿನ ಅಭಿನಯ ಶಾರದೆ ಜಯಂತಿ ಸೋಮವಾರ ಕಾಂಡೆ ತೀರಿಯರ ಅರೆಗು ಎಲ್ಪತ್ತಾಜ್ ವರ್ಷ ಪ್ರಾಯಾದಿತ್ತನ ಕಮಲ ಕುಮಾರಿ ಆದಿತ್ತಿನರೆಗೂ ಜಯಂತಿ ಪನ್ಪುನ ಪುದರ ಕೊರ್ದು ವಿ ಆರ್ ಪುಟ್ಟಸ್ವಾಮಿ ಜೇನುಗೂಡು ಸಿನಿಮಡು ಅವಕಾಶ ಕೊರನೆಡ್ದು ಬೊಕ್ಕ ಐನೂದೇಡ್ಲ ಹೆಚ್ಚ ಸಿನಿಮೊಲೆಡು ಅವೆಟ್ಟು 45ನೇ ತಾತ ಸಿನಿಮೊಲೆಡು ಡಾಕ್ಟರ್ ರಾಜ್ಕುಮಾರ್ ರೆನ ಒಟ್ಟುಗೂ ನಟಿಯಾದಿತ್ತೆರ ಕನ್ನಡ ಸಿನಿಮಾ ರಂಗದ ಮಲ್ಲ ಪುದರ್ಪಡಿತಿನ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ಸೋಮವಾರ ಕಾಂಡೆ ತೀರಿಯರ ಅರೆಗು ಎಲ್ಪತ್ತಾಜಿ ವರ್ಷ ಪ್ರಾಯಾದಿತ್ತನ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮರಾಠಿ ಭಾಷೆಲೆನ ಐನೂದೇಡ್ಲ ಹೆಚ್ಚ ಸಿನಿಮೊಲೆಡು ಜಯಂತಿ ನಟಿಯಾದಿತ್ತೆರ ಸಾರತ್ವರ್ಮನುತ್ತ ಐವೇಟ್ ಕರ್ನಾಟಕದ ಬಳ್ಳಾರಿಡ ಪುಟ್ಟಿನ ಜಯಂತಿನ ಮೂಲ ಪುದರ್ ಕಮಲಕುಮಾರಿ ಅಮ್ಮಿರು ಬಾಲಸುಬ್ರಹ್ಮಣ್ಯಂ ಬೆಂಗಳೂರದ ಸೇಂಟ್ ಜೋಸೆಫ್ ಕಾಲೇಜ್ಡ್ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಕೆಲಸ ಮಲ್ತಿನಾರ ಅಪ್ಪೆ ಸಂತಾನ ಲಕ್ಷ್ಮಿ ಇಲ್ಲಡೆ ಇತ್ತಿನಾರ ಹಿರಿಯ ಮಗಲಾದ ಪುಟ್ಟಿನ ಅರೆಗು ಇರುವಿರುಮಿ ಗೆಲ್ಲೋ ಅಪ್ಪೆಮ್ಮೆ ಮದ್ಮೆಗು ಬರ ಪಂಡಿ ನೆಡ್ದು ಬೊಕ್ಕ ಅಪ್ಪೆನ ಒಟ್ಟುಗೂ ಮೆದ್ರಾಸಿಡ ಬುಳೆಯರ ಶಾಸ್ತ್ರೀಯ ನಲಿಕೆ ಕಲ್ಪಾವುಡುಂದು ಅಪ್ಪೆಗೆ ಮನಸಾದು ಚಂದ್ರಕಲಾ ನೃತ್ಯ ಶಾಲೆಗೆ ಸೇರಾಯರ ಅವಳು ಜಯಂತಿನ ಒಟ್ಟಿಗಿತ್ತಿನ ಮನೋರಮ ತಮಿಳು ಸಿನಿಮಾಗೂ ಸೇರ್ದು ಮಲ್ಲಪುದರ್ ಪಡೆಯರ ಕನ್ನಡ ಸಿನಿಮಾ ನಿರ್ದೇಶಕರು ವೈ ಆರ್ ಪುಟ್ಟಸ್ವಾಮಿ ಜಯಂತಿನ ನಲಿಕೆ ತೂದು ಜೇನುಗೂಡು ಸಿನಿಮೋಡು ಅವಕಾಶ ಕೊರಿಯರ ಅಲ್ಪುಡ್ದು ಜಯಂತಿಯರ್ನ ಅದೃಷ್ಟ ಮಿತ್ತ ಮಿತ್ತ ಪೋಂಡು ಪುಟ್ಟಸ್ವಾಮಿ ಅರೆನ ಪುದರನು ಕಮಲಾ ಕುಮಾರಿ ಬದಲು ಮಲ್ತದು ಜಯಂತಿಯಿಂದ ದಿಯರ ಕನ್ನಡ ಸಿನಿಮೋಡು ಬೇತೆ ಬೇತೆ ಕಲಾವಿದರನೊಟ್ಟೆಗೂ ಪಾತ್ರ ಮಲ್ತದಿತ್ತಿನ ಜಯಂತಿ ಡಾಕ್ಟರ್ ರಾಜ್ಕುಮಾರ್ ರೆನ್ನ 45ನೇ ಸಿನಿಮೋಲೆಡ್ಲ ನಟಿಯಾದಿತ್ತಿರ ಕುಡ್ಲಾ ತಾಲೂಕು ಮಲ್ಲೂರುಡು ಜುಬೇರ್ ಪನ್ಪುನರ್ನ ಇಲ್ಲಗು ಗುಡ್ಡೆ ಜರಿದು ಬೂರ್ದು ಜಿಂಜಾನ ಸ್ಟಾತನ್ ಬಿ ಫಾತುಮಾ ಪನ್ಪುನರೆಗೂ ಪೆಟ್ಟಾದು ಆಸ್ಪತ್ರೆಗೂ ಸೇರ್ಸಾದಿರ ಕುಡ್ಲಾ ತಾಲೂಕುದ ಮಲ್ಲೂರು ಜಂಕ್ಷನ್ ಇಲ್ಲುಂಜೆಕ್ ಗುಡ್ಡೆ ಜರಿದು ಬೂರ್ದು ನಷ್ಟ ಆತಂಡ ಎಲ್ಪತ್ತೆರಡು ವರ್ಷ ಪ್ರಾಯದ ಬಿ ಪಾತುಮ್ಮಾ ಪನ್ಪುನರೆಗೂ ಪೆಟ್ಟಾತಂಡ ಅರೆನು ಆಸ್ಪತ್ರೆಗೂ ಸೇರ್ಸಾದೆರ ಪಾಕ ದಿನುಡ್ದಿಂಚ ಬರ್ಸ ಬರುಂದೇ ಇತ್ತು ಗುಡ್ಡೆ ಬಾರಿ ಬೊದುಲ್ದು ಬಿಚ್ಚದಂಡ ಸೋಮವಾರ ಪುಲ್ಯಕಾಂಡೆ ಅಂದಾಜಿ 5:30 ಜಬೇರ್ ಪನ್ಪುನರ್ನ ಇಲ್ಲಲ್ದ ಪಿರೌದ ಗುಡ್ಡೆ ಜರಿದಡ ಇಲ್ಲಗ ಬೂರ್ನಗ ಗೋಡೆ ಮಗರ್ದು ಬೀಪಾತುಮ್ಮನ ಕಣ್ಣುಗು ಪೆಟ್ಟಾತಂಡ ಇಲ್ಲಡು ಒರ್ತಿಯೇ ಇತ್ತಿನಿಡ್ದವ್ರ ಅದೃಷ್ಟುಡು ಪ್ರಾಣಗು ಅಪಯಾತಜಿ ಅಂಡ ಜಿಂಜ ನಷ್ಟ ಆತನಂದು ತೆರೆದು ಬೈದಂಡ ಒಂದು ಕಾಲುಡು ಬಂಜಿ ದಿಂಜಾಯರೆ ಪೆಲಕಾಯಿ ಬೋಡಿತ್ತಂಡು ಐದು ಬೊಕ್ಕದ ಕಾಲಗು ಪೆಲಕಾಯಿ ಏರೆಗು ಬೋಡು ಮಾರಾಯ ಅಂದು ಸಸಾರ ಮಲ್ಪು ನಡೆ ಮುಟ್ಟ ಎತ್ತಂಡು ಇತ್ತದ ಕಾಲಗು ದುಂಬುದನೆ ಬೋಡಾತಂಡು ಪೆಲಕಾಯಿ ಮೇಳ ಮಲ್ಪು ನಡೆ ಮುಟ್ಟ ಎತ್ತದ ಕ್ಯಾಂಕೋ ಸಂಸ್ಥೆ ನನ್ನಲ ಒಂಜಿ ಅಜ ದುಂಬು ಪೋದು ಪೆಲಕಾಯಿದ ಚಾಕ್ಲೇಟ್ ಜಾಕ್ ಫ್ರೂಟ್ ಎಕ್ಲರೀಸ್ ತಯಾರು ಮಲ್ತೊಂದುಂಡು ಇತ್ತೆ ಆ ಬಗೆಟು ಒಂಜಿ ವರದಿ ಒಂದು ಕಾಲುಡು ಪೆಲಕಾಯಿ ತಿಂದದೇ ಬದುಕೊಂದಿತ್ತೆರ ಐದು ಬೊಕ್ಕದ ಕಾಲುಗಾನಗ ಪೆಲಕಾಯಿ ಏರೆಗ್ಲ ಬೊಡ್ಚಿಂದು ಸಸಾರ ಮಲ್ತೊಂದಿತ್ತೆರ ಇತ್ತೆ ಕೂಡ ಪೆಲಕಾಯಿದ ಬಿಲೆ ಗೊತ್ತಾತಂಡ ಐಕ್ ರಾಜಯೋಗ ಕೂಡ್ದು ಬೈತಡ ಲೋಕದ ಮಾರ್ಕೆಟ್ ಲಿಡು ಬಾರಿ ಕಾಯಿಸುಂಡು ಯುರೋಪಿಯನ್ ದೇಶಲಿಡು ಸೂಪರ್ ಫುಡ್ ಉಂದು ಪೊಲಬು ಮಲ್ತೊಂದುಲ್ಲೆರ ಮಾಸುಗು ಬದಲ್ದ ತೆನಸು ಉತ್ಪತ್ತಿ ಪೆಲಕಾಯಿ ಆದಿತ್ತದು ಕ್ಯಾಲ್ಸಿಯಂ ಸೇರ್ದು ಪಾಕ ರೀತಿದ ವಿಟಮಿನ್ ನೆಟ್ಟುಂಡು ಚಿಪ್ಸ್ ಚೀಪ್ ತೆನಸು ಮಾತ್ರ ಇತ್ತೆ ಚಾಕ್ಲೇಟ್ ತಯಾರಿಗೆ ಬುಳಿಚಿಲಾತಂಡ ಬಜ್ಜಿ ಬುಳೆಗಾರರ್ನ ಸಹಕಾರಿ ಸಂಸ್ಥೆ ಕ್ಯಾಂಕೋ ಚಾಕ್ಲೇಟ್ ದ ಹೊಸ ಪ್ರಯತ್ನ ಮಲ್ತೊಂದುಂಡು ಜಾಕ್ ಫ್ರೂಟ್ ಚಾಕ್ಲೇಟ್ ಲೆನು ಮಾರ್ಕೆಟ್ ಗೆ ಪಾಡ್ದಂಡ ಜಾಕ್ ಫ್ರೂಟ್ ಎಕ್ಲರ್ಸ್ ಪುದರ್ಡ್ ಕರ್ನಾಟಕ ಕೇರಳದ ಮಾರ್ಕೆಟ್ ಗೆ ಬುಡುಗಡೆ ಮಲ್ತದಂಡ ನನ್ನ ಮಿತ್ತುಗ ಉಂದು ದೇಶ ಡೋರ್ಮೆಡ್ ಮಾರದು ಪೋಯರೆಂಡು ಈ ದುಂಬು ಕೊಕ್ಕೋ ಬೊಕ್ಕ ಬಜ್ಜಿ ಬುಳೆಗಾರರ್ನ ಎಡ್ಡೆಪ್ಪುಗು ಇತ್ತಿನ ಕ್ಯಾಂಕೋ ನನ್ನ ಗುಜ್ಜೆ ಪೆಲಕಾಯಿ ಬುಳೆಗಾರರ್ನ ಎಡ್ಡೆಪ್ಪುನ್ಲ ಕಾತನರೆ ಉಂಡು ಪೆಲಕಾಯಿ ಹಿಡಿದು ನೀರದ ಅಂಶ ಎಣ್ಣೆದ ಅಂಶ ದಿತ್ತದು ಪಚ್ಚಿಲು ಪುಡಿ ಮಲ್ತದು ಚಾಕ್ಲೇಟ್ ಮಲ್ಪುವೆರ ಚಾಕ್ಲೇಟ್ ಜೋಕ್ಲೆಗ್ ಬಾರಿ ಪ್ರೀತಿ
ಅಂಚಾದ್ ಅಕ್ಲೆನ ಆರೋಗ್ಯ ಹಾಳಾವಂದಿನ ಅಂಚ ತೂ ಒಂದು ಚಾಕ್ಲೇಟ್ ತಯಾರು ಮಲ್ತೊಂದುಲ್ಲೇರ ಓವೇ ರಾಸಾಯನಿಕ ಸೇರ್ಸಾವಂದೆ ಚಾಕ್ಲೇಟ್ ತಯಾರು ಮಲ್ಪುನವು ವಿಶೇಷ ಆದುಂಡು. ಕ್ಯಾಂಕೋ ಒತ್ತು ಜನರಲ್ ಮ್ಯಾನೇಜರ್ ಅನಿತಾ ಈ ಬಗಿಟ್ ದಾದೆ ಪನ್ಪಿರುಂದು ಕೇಳಲೆ. Camco is going for jackfruit eclairs. We have already started the production of it, and it has been already launched in locally Puttur, Mangalore. We'll be launching it in Kerala and Tamil Nadu also to start with. We have our depots over there. We have a ready made the thing structure, the sales structure over there. We thought we will go for this was actually the brain child of our president, Mr. Kodiki. People are health conscious, people want something which is totally into nutrition, where they can get nutritious food with value addition of taste. So that is why Camco, being a cooperative, we basically not only take care of, we are very much focused on two things. One thing is the growers. Growers means it is the cocoa growers. We are already into that, cocoa and arachnid growers. Along with that, we thought that this would be a kind of an add-on for the jackfruit growers also. So with all this in mind, we are basically into not only supporting the growers of cocoa and jackfruit with this particular product, but also to give a kind of a food which would have both cocoa and would have jackfruit in it. So I think that would be a very good value addition for the consumers. ಕರಿನ ಆಜಿ ತಿಂಗಳು ದಿಂಚ ಚಾಕ್ಲೇಟ್ ತಯಾರಿ ಪ್ರಯೋಗ ನಡಪಾದಿರ. ಜನವರಿ ಫೆಬ್ರವರಿ ಟ್ರಯಲ್ ನಡಪಾದಿರ. ಒಂಜಿ ಟನ್ ಚಾಕ್ಲೇಟ್ ಗು 100 ಕಿಲ ನುಂಗು ದಿನ ಪೆಲಕಾಯಿ ಚಿಪ್ಸ್ ಬೋಡು. ಕೇರಳ ಬೊಕ್ಕ ಕರ್ನಾಟಕದ ಎಟ್ಟೆ ಪೆಲಕಾಯಿನ ಗಳಿಸಿದಿರ. ಮಾರ್ಕೆಟ್ ಲಿಡು ಕುಪ್ಪಿಲಿಡು ಒದಗಾವಂದಿತ್ತದು. ಒಂಜಿಟ್ಟು 80 ಚಾಕ್ಲೇಟ್ ಪೀಸ್ ಇತ್ತದು. 5 ಗ್ರಾಮುಡು ಒಂಜಿ ತುಂಡುಗು 2 ರೂಪಾಯಿ ಬೆಲೆ. ಒಂಜಿ ಕುಪ್ಪಿಗು 150 ರೂಪಾಯಿ ದಿತ್ತಿರ. ಈ ಚಾಕ್ಲೇಟ್ ದ ನೂದಿಟ್ಟು ಪದ್ರಾಡೆ ತಾತು ಪೆಲಕಾಯಿದ ಅಂಶ ಸಕ್ಕರೆ ಬೊಕ್ಕ ಫ್ಯಾಟ್ ಗಳಿಸಿದು ತಯಾರು ಮಲ್ತಿದಿರ. ತಿಂಗಳಿಂದ ನಾವು ಈ ಪ್ರಾಡಕ್ಟನ್ನು ಮಾಡಬೇಕು ಅಂತೇಳಿ ಅದರ ಬಗ್ಗೆ ಹಿಂದೆ ಹೋಗ್ತಾ ಇದ್ದೇವೆ. ಕಳೆದ ಜನವರಿಯಲ್ಲಿ ನಾವು ಫಸ್ಟ್ ಟ್ರಯಲ್ ತೆಗೆದಿದ್ದೆವು, ಸೊ ಫೆಬ್ರವರಿಯಲ್ಲಿ ಪುನಃ ತೆಗೆದಿದ್ದೆವು. ಸೊ ಅದರ ಶೆಲ್ಫ್ಲೋ ಸ್ಟಡಿ 6 ತಿಂಗಳು ನೋಡಿ ಜೂನಲ್ಲಿ ಇದನ್ನು ಮಾಡ್ಬೋದು ಅಂತ ಹೇಳುವಂಥ ಒಂದು ಆಲೋಚನೆಯಲ್ಲಿ ನಾವು ಜೂನ್ ನಂತರ ಅಂದರೆ ಕಂಟಿನ್ಯೂಸ್ ಪ್ರೊಡಕ್ಷನನ್ನು ಮಾಡ್ತಾ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಾವು ಅಂದರೆ ಇಲ್ಲಿ ನಾವು ಈಗ ಉಪಯೋಗ ಮಾಡುವಂಥ ಹಲಸಿನ ಹಣ್ಣು ಇದು ವ್ಯಾಕ್ಯೂಮ್ ಫ್ರೈ ಆದದ್ದು. ಸೊ 1 ಕೆಜಿ ಈಗ ಸಾಧಾರಣ ಇದರಲ್ಲಿ 10% ನಾವು ಹಾಕ್ತೇವೆ. ಅಂದರೆ ಈಗ 1 ಟನ್ ಮಾಡಬೇಕಾದ್ರೆ 100 ಕೆಜಿ ಡ್ರೈ ಆದಂಥ ಹಲಸಿನ ಹಣ್ಣು ಬೇಕು ನಮಗೆ. 1 ಕೆಜಿ ಹಲಸಿನ ಹಣ್ಣು ಆಗಬೇಕಾದ್ರೆ ಡ್ರೈ ಆದ ಅದಕ್ಕೊಂದು 6 ಕೆಜಿ ಮಿನಿಮಮ್ ಹಸಿ ಬೇಕು. ಸೊ ನಾವು ತಿಂಗಳಿಗೆ ಒಂದು 25 ಟನ್ ಅಂತ ಮಾಡಿದರು. ಸೊ 2.5 ಟನ್ ಅಂದರೆ ತಿಂಗಳಿಗೆ ನಮಗೆ ಕಡಿಮೆ ಅಂದರೆ ಒಂದು 15-20 ಟನ್ ಹಲಸಿನ ಹಣ್ಣು ಬೇಕಾಗ್ತದೆ. ಅಂದರೆ ಈ ಇದಕ್ಕೆ ಇದು ಲೋಕಲಲ್ಲಿ ನಮಗೆ ಅಷ್ಟು ಅವೈಲೇಬಿಲಿಟಿ ಸಿಗಬೇಕಾಗ್ತದೆ ಸಾಧಾರಣ. ಸೊ ನಮ್ಮ ಪ್ರಯತ್ನ ಇದೆ ಅದನ್ನು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಈಗ ಒಮ್ಮೆಲೆ ಎಲ್ಲ ಕಡೆಗೆ ಬೇಡ ಅಂತ ಹೇಳಿ ನಾವು ಕಾಲೊಂದು 2 ಜಿಲ್ಲೆಗೆ ಮಾತ್ರ ಈಗ ಹಾಕಿದ್ದೇವೆ. ಆಯನ ದೆಸೆ ಮರಾಯರೆ ಎಂದು ಪನ್ಪುನ ಕೇನ್ವ ಅಂಚಿನ ದೆಸೆ ಇತ್ತೆ ಪೆಲಕಾಯಿಗೆ ಬೈದಿಲ್ಲ. ತಾರಿನ ಕಲ್ಪವೃಕ್ಷ ಅಂತ ಪಂತಿರ ಅಂಡ ಪೆಲತ ಮರುನ್ನ ಕಲ್ಪವೃಕ್ಷ ಪಂಡ ತಪ್ಪಾವಂದ ಪೆಲಕಾಯಿ ಬುಳೆಗಾರರಿಗ್ಲ ಒಂಜಿ ಎಟ್ಟೆ ಕಾಲ ಬೈದಿಲ್ಲ. ದೇಶದ ವಿಚಾರ ಬಂದಾಗ ನಮ್ಮ ನಮ್ಮ ಗುಟ್ಟು ಕಾತನುಡು ಪ್ರತಿಯೊರಿಯಡಲ ದೇಶಪ್ರೇಮ ಪುಟ್ಟೊಡುಂದು ಕಾರ್ಗಿಲ್ ಲಡೈದ ಪಗ ಯೋಧೆರಾದಿತ್ಯದ ಪಾಲ್ದೆ ತೊಂದಿನ ಹವಾಲ್ದಾರ್ ಆರ್ ಪ್ರಕಾಶ್ ಪಂತೆರ ಕುಡ್ಲದ ಶಾರದ ವಿದ್ಯಾಲಯಡು ನಡಪಾಯಿನ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಡು ಮರ್ಯಾದೆ ಪಡೆದು ಅರ್ಪಾತಿರಿಯರು. ಭಾರತ ಬೊಕ್ಕ ಪಾಕಿಸ್ತಾನ ನಡುಟು ನಡೆತದಿತ್ತಿನ ಕೊಳ್ಳಲುಡು ಭಾರತದ ಸೈನಿಕರು ಪರಾಕ್ರಮ ತೋಜಾದ ಗೆಂದಿನೇನು ನೆಂಪು ಮಲ್ತೊಂದು ವರ್ಷಲ ಜುಲೈ 20 ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ನಡೆತೊಂದುಂಡು. ಅಂಚನೆ ಸೋಮವಾರ ಕುಡ್ಲದ ಶಾರದಾ ವಿದ್ಯಾಲಯಡು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಅಟ್ಟಣೆ ಮಲ್ತದಿತ್ತೆರ. ಶಾರದ ವಿದ್ಯಾಲಯದ ಗುರುಕಾರ್ಯರು ಪ್ರೊಫೆಸರ್ ಎಂ ಬಿ ಪುರಾಣಿಕೇರು ಪಾತೆರ್ದು ಸೈನಿಕರು ಲಡೈದ ಪುರ್ತುಡು ಮಾತ್ರ ದೇಶ ಕಾಪುನು ಬಾಕಿದ ಮಾತ ದಿನೊಕ್ಲೆಡು ಅಕ್ಲಿನ ಜೀವದಾಸೆ ಬುಡ್ದು ಭಾರತದ ಜನಕ್ಲಿನ ಜೀವ ಕಾಪರೆ ತ್ಯಾಗ ಬಲಿದಾನ ಮಲ್ತೊಂದುಲ್ಲೆರೆಂದು ಪಂಡಿರು. But I am happy
In my school, in our school, here is an opportunity for the children to have a bird's eye view about the functioning of military, army, army and navy, the discipline with which the soldiers live, and what are the difficulties they face not only during the war, even during peace. ನಿವೃತ್ತ ಕಾರ್ಗಿಲ್ ಲಡಾಯಿದ ಯೋಧರು ಹವಾಲ್ದಾರ್ ಆರ್ ಪ್ರಕಾಶರಿಗೂ ಶಾಲ್ ಪೊದೆತದು ನೆಂಪುದ ಕಾಣಿಕೆ ಕೊರ್ದು ಮರ್ಯಾದೆ ಮಲ್ತಿರೋ ಹವಾಲ್ದಾರ್ ಆರ್ ಪ್ರಕಾಶ್ ಮಾತಿರ್ದು ದೇಶದ ವಿಚಾರ ಬನ್ನಗ ನಮ್ಮ ನಮ್ಮ ಗುಟ್ಟು ಕಾತನುಡು ಪ್ರತಿಯವರೆಡಲ ದೇಶಪ್ರೇಮ ಪುಟ್ಟುಡು ದೇಶಪ್ರೇಮ ಹೆಚ್ಚ ಮಲ್ತೊಂದು ನಾಡುಗಾದು ನಮ್ಮ ಪೊರ್ಮುಡು ಅಂದ ಅರ್ಪಂಡಿರೋ ಅಲ್ಲ ಅದು ಅವರು ಹೇಳೋದು ನಮ್ಗೆ ಬೇಕರೆ ಅಷ್ಟೇ ನಾವು ಆ ಸರ್ವಿಸ್ ಮಾಡುವಾಗ ನಮಗೆ ಇವರು ಈ ರೀತಿಯಲ್ಲ ಹೇಳ್ತಾರಲ್ಲ ಇವರೆಲ್ಲ ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಗೊತ್ತಿದೆ ಅಲ್ಲಿ ನಾವು ಅಲ್ಲಿ ಬಂದವರಲ್ಲ ಇವೊಂದು ಭಾವನೆ ಆದರೆ ಯಾವುದನ್ನು ನಾವು ಅಲ್ಲಿ ಸರ್ವಿಸ್ ಮಾಡಿದ್ವಿ ಸರ್ವಿಸ್ ಮಾಡಿದ ಕಾರಣ ನಮಗೆ ದೇವರದಿಂದ ನಿಮ್ಮೆಲ್ಲರನ್ನು ನೋಡುವ ಬಾಧ್ಯತೆಗಳು ನಾವು ಇಲ್ಲಿ ಬಂದಿದ್ವಿ ಇನ್ನಿಲ್ಲ ಅದು ಈಗಿನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನೀವು ಕಲಿತು ಒಳ್ಳೆ ಆಫೀಸರ್ಸ್ ಆಗಿ ನಿಮಗೆ ಆಗಿ ಹೋಗಿ ದೇಶ ಸೇವೆ ಮಾಡಿ ನಮ್ಮ ಭಾರತವನ್ನು ಉಳಿಸಿ ಪ್ರಿನ್ಸಿಪಾಲ್ ಸುನಿತಾ ವಿಮಡಿ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಧಾರ್ಮಿಕ ಸಂಘಟಕರು ಸುಧಾಕರ್ ರಾವ್ ಪೇಜಾವರ ಶಾರದ ವಿದ್ಯಾಲಯ ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಪಾಲ್ದೆ ತೊಂಡಿರೋ ಕುಡ್ಲದ ಪಂಪೆಲುಡುಪ್ಪುನ ಇಂಡಿಯಾನ ಆಸ್ಪತ್ರೆ ಬೊಕ್ಕ ಹಾರ್ಟ್ ಇನ್ಸ್ಟಿಟ್ಯೂಟ್ ಸಂಸ್ಥೆಡು ಡಾಕ್ಟರ್ ಎಂ ಕೆ ಮೂಸಾಕುಂಜಿ ದುಂಬಾಳ್ತೆಡು ಭಾರಿ ಕಷ್ಟದ ಹೃದಯ ರೀಡು ಬೈಪಾಸ್ ಆಪರೇಷನ್ ಮಲ್ತದನೊಂದು ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಯೂಸುಫ್ ಕುಂಬ್ಳೆ ತೆರಿಪಾದರು ಆರು ಸುದ್ದಿ ಕುಟುಂಬ ಮಾಹಿತಿ ಕುರಿಯರು ಕುಡ್ಲಾ ಪಂಪ್ವೆಲ್ದ ಇಂಡಿಯಾನ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಯೂಸುಫ್ ಕುಂಬ್ಳೆ ಸೋಮವಾರ ಆಸ್ಪತ್ರೆಡು ಸುದ್ದಿ ಕುಟುಡು ಪಾತಿರ್ದು ಡಾಕ್ಟರ್ ಎಂ ಕೆ ಮೂಸಾ ಕುಂಜಿ ದುಂಬಾಳ್ತೆಡು ಭಾರಿ ಕಷ್ಟದ ಹೃದಯದ ರೀಡು ಬೈಪಾಸ್ ಆಪರೇಷನ್ ಮಲ್ತದಂಡು ನಾಲ್ ಸರ್ತಿ ಆಪರೇಷನ್ ಒಂದು ಸರ್ತಿ ಅಂಜು ಪ್ಲಾಸ್ಟ್ ಆತಿನ ವರಿಯಗ ಐದನೇ ಸರ್ತಿಗೂ ಎಂಕುಲು ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರುತ ಸರ್ತಿ ಆಪರೇಷನ್ ಮಲ್ತದ ಅನ್ಪಂಡಿರೋ ನಾನು ಕಾರ್ಡಿಯಾಲಜಿ ಶುರು ಮಾಡೋ ಟೈಮಲ್ಲಿ ಅವರು ರೈಲ್ವೆ ಹಾಸ್ಪಿಟಲಲ್ಲಿ ಕಾರ್ಡಿಯಾಕ್ ಸರ್ಜನ್ ಚೀಫ್ ಆಗಿತ್ತು ರೈಲ್ವೆ ಹಾಸ್ಪಿಟಲಲ್ಲಿ ಆ ಟೈಮಲ್ಲಿ ಚೆನ್ನೈ ರೈಲ್ವೆ ಹಾಸ್ಪಿಟಲ್ ಅಂದರೆ ಇಂಡಿಯಾದ ಒನ್ ಆಫ್ ದ ಟಾಪ್ ಮೋಸ್ಟ್ ಕಾರ್ಡಿಯಾಕ್ ಸರ್ಜರಿ ಸೆಂಟರ್ ಆ ಟೈಮಲ್ಲಿ 1997 ಮತ್ತು ಭಾಳ ವರ್ಷ ಇವರು ಕೊಚ್ಚಿನಲ್ಲಿ ಕೂಡ ಇತ್ತು ಲೇಕ್ಶೋರ್ ಹಾಸ್ಪಿಟಲಲ್ಲಿ ಇತ್ತು ಚೀಫ್ ಆಗಿ ಈಗ ಕೊನೆಗೆ ಅವರು ಇಲ್ಲಿ ಕೊಚ್ಚಿನಲ್ಲಿ ಕಾಸರಗೋಡು ಅವರು ಓದಿದ್ದಲ್ಲ ಮಂಗಳೂರೇ ಓದಿದ್ದವರು ಸ್ಕೂಲಿಂಗ್ ಮತ್ತು ಪಿ ಯು ಸಿ ಎಲ್ಲ ಅವರು ಬ್ಯಾಕ್ ಘರ್ ವಾಪಸ್ಸಿ ಬ್ಯಾಕ್ ಟು ಹೋಮ್ ವಾಂಟ್ ಟು ಸೆಟ್ಲ್ ಇನ್ ಮ್ಯಾಂಗ್ಳೂರ್ ಅದಕ್ಕೆ ನಾವು ಡಿಸ್ಕಷನ್ ಆಗಿ ಮತ್ತು ಇಂಡಿಯನ್ ಹಾಸ್ಪಿಟಲ್ ಜಾಯ್ನ್ ಆಗಿದೆ ಈಗ ಒಂದು ಕಾಂಪ್ಲೆಕ್ಸ್ ಸರ್ಜರಿ ರೀಸೆಂಟಾಗಿ ಒಂದು ವೆರಿ ಕಾಂಪ್ಲೆಕ್ಸ್ ಸರ್ಜರಿ ರಿಫ್ಯೂಸ್ಡ್ ಬೈ ಮೆನಿ ಸರ್ಜನ್ಸ್ ಮತ್ತು ಅವರು ಕೊನೆಗೆ ಕೇರಳದಿಂದ ಕೊಚ್ಚಿನಿಂದ ಇಲ್ಲಿ ಬಂದು ತ್ರಿಚೂರಿಂದ ಇಲ್ಲಿ ಬಂದು ಇಲ್ಲಿ ಮಂಗಳೂರಲ್ಲಿ ಹೀಗೆ ಮಾಡಿಸಿ ಹೋಗಿದೆ ನಮಗೆ ಮಂಗಳೂರಿನಿಂದ ಅಥವಾ ಕರ್ನಾಟಕ ರಾಜ್ಯದಿಗೆ ಇದೊಂದು ಭಾಳ ಅಭಿಮಾನ ಯಾಕಂದರೆ ಇಷ್ಟು ಒಂದು ದೊಡ್ಡ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಮಂಗಳೂರು ಒಂದು ಕಾರ್ಡಿಯಾಕ್ ಸರ್ಜರಿ ಸೆಂಟರ್ ಮಾಡಿ ಕೇರಳಕ್ಕೆ ಕರ್ನಾಟಕಕ್ಕೆ ಮತ್ತು ಬೇರೆ ಸ್ಟೇಟಿಂದ ಮತ್ತು ಈವನ್ ಫಾರಿನ್ ಕಂಟ್ರೀಸಿಂದ ಕೂಡ ಜನ ಬರ್ಬೋದು ಡಾಕ್ಟರ್ ಮೂಸಾ ಕುಂಜಿ ಪಾತಿರ್ದು 15 ವರ್ಷದ ದುಂಬು ತಿಗಲಬೇನೆ ಇತ್ತಿನ ತ್ರಿಶೂರದ ವ್ಯಕ್ತಿ ಆಂಜಿಯೋಪ್ಲಾಸ್ಟಿ ಮಲ್ಪಾದಿತ್ತಿರ ಐದು ಬೊಕ್ಕ ತಿಗಲಬೇನೆ ತೋಜಿದು ನಡಪೆರಲ ಆ ಒಂದಿಜ್ಜಾಂಡ ಬೈಪಾಸ್ ಮಲ್ತದಿತ್ತಂಡ ಕೂಡ ರಡ್ಡು ಸರ್ತಿ ಸರ್ಜರಿ ಮಲ್ತದಂಡ ತಿಗಲಬೇನೆಗ ಕಾರಣ ಅಪ್ಪನ ಬೇತೆ ಬೇತೆ ಕೆಲವು ವಿಚಾರಲೇನು ಎಂಕ್ಲು ನಾಡಪತ್ತದು ಗೆಲ್ಮೆಡು ಆಪರೇಷನ್ ಮಲ್ತದ ಅನ್ಪಂಡಿರ ಇಲ್ಲಿ ಒಂದು ಹಾರ್ಟ್ ಸರ್ಜರಿ ಮೇಜರ್ ಸೆಂಟರ್ ಹಾರ್ಟ್ ಸರ್ಜರಿ ಮೇಜರ್ ಸೆಂಟರ್ ಅಡ್ವಾನ್ಸ್ಡ್ ಹಾರ್ಟ್ ಸರ್ಜರಿ ಸೆಂಟರ್ ಫಾರ್ ಕಾಂಪ್ಲಿಕೇಟೆಡ್ ಹಾರ್ಟ್ ಆಪರೇಷನ್ ಮಾಡುವುದಕ್ಕಾಗಿ ಅದರ ಜೊತೆಗೆ ಆರ್ಟಿಫಿಷಿಯಲ್ ಹಾರ್ಟ್ ನಾವು ದಿ ಈಗ ಇನ್ ಟ್ರೆಂಡ್ ಆ್ಯಂಡ್ ಫ್ಯೂಚರ್ ಇನ್ ದಿ ಹಾರ್ಟ್ ಸರ್ಜರಿ ಈಸ್ ದಿ ಆರ್ಟಿಫಿಷಿಯಲ್ ಹಾರ್ಟ್ ಅಥವಾ ಕೃತಕ ಹೃದಯ ಅದು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಕಸಿ ಮಾಡೋದು ಇಂಥದಕ್ಕೆ ತುಂಬ ಒತ್ತಡ ಕೊಟ್ಟು ಅಥವಾ ಪ್ರಾಮುಖ್ಯ ಕೊಟ್ಟು ಇಲ್ಲಿ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಸರ್ಜರಿ ಆ್ಯಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇನ್ ಇಂಡಿಯಾನಾ ಹಾಸ್ಪಿಟಲ್ ನಾವು ಶುರು ಮಾಡಿದ್ದೇವೆ ಡಾಕ್ಟರ್ ಸಚಿನ್ ಡಾಕ್ಟರ್ ಸಿದ್ಧಾರ್ಥ ಸುದ್ದಿ ಕೊಟ್ಟೊಡಿತ್ತಿರೋ
ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರ್ನ ಆರೋಗ್ಯ ಎಂಚ ಉಂಡೊಂದು ತುಯರೆ ಕುಡ್ಲಗ ಬೈದಿನ ಸಾಹಿತಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಫೆರ್ನಾಂಡಿಸರ್ನ ಆರೋಗ್ಯ ಭಾಗ್ಯಗಾದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಲ್ಯಡು ಪ್ರಾರ್ಥನೆ ಮಲ್ತದು ಪುರ್ಸಾದದೆ ತೊಂಡೆರ. ಮಾಜಿ ಮಂತ್ರಿ ಅಭಯ ಚಂದ್ರ ಜೈನ್, ಮಾಜಿ ಮೇಯರ್ ಕೆ ಭಾಸ್ಕರ್ ಬೊಕ್ಕ ಶಶಿಧರ ಹೆಗ್ಡೆ ಒಟ್ಟಿಗಿತ್ತರ. ಮಾಜಿ ಮುಖ್ಯಮಂತ್ರಿ ಬೊಕ್ಕ ಮಾಜಿ ಕೇಂದ್ರ ಮಂತ್ರಿಲ ಆದುಪ್ಪುನ ಎಂ ವೀರಪ್ಪ ಮೊಯ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಪೋದು ದೇವಿರ್ನ ಇಂಬುನಟ್ಟುಂಡೆರ. ಕಟೀಲು ಅನಂತ ಪದ್ಮನಾಭ ಆಶ್ರಣ್ಯರು ಮೊಯ್ಲಿಯರಿಗೆ ದೇವಿರ್ನ ಪ್ರಸಾದ ಕೊರ್ದು ಮರ್ಯಾದೆ ಮಲ್ತಿರ. ಸುದ್ದಿ ಮಾಧ್ಯಮಗಳಡ ವೀರಪ್ಪ ಮೊಯ್ಲಿ ಪಾತಿರ್ದು ಆಸ್ಕರ್ ಫೆರ್ನಾಂಡಿಸಿರ್ನ ಆರೋಗ್ಯ ಎಂಚ ಉಂಡೊಂದು ತೂದು ಪೋಯರೆ ಬೈದೆ. ಅರೆನ ಆರೋಗ್ಯ ಸುಧಾರಣೆ ಆಯರೆಗಾದು ದೇವಿರಡ ಪ್ರಾರ್ಥನೆ ಮಲ್ಪರೆ ದೇವಸ್ಥಾನಗು ಬೈದೆ ಎಂದು ಪಂಡಿರ. ರಾಜ್ಯ ರಾಜಕೀಯ ಬಗೆಟ್ಟು ಸುದ್ದಿಗಾರರನ್ನ ಪ್ರಶ್ನೆಲೆಗು ಅವು ಬಿಜೆಪಿ ದಾಖಲಿನ ಉಲಯದ ಸಂಗತಿ. ಈ ಬಗೆಟ್ಟು ತಾನು ದಾಲ ಪನ್ಪುಜೀನ್ ಪಂಡಿರ. ಮಾಜಿ ಮಂತ್ರಿ ಅಭಯ ಚಂದ್ರ ಜೈನ್, ಮಾಜಿ ಮೇಯರ್ ಕೆ ಭಾಸ್ಕರ್, ಶಶಿಧರ ಹೆಗ್ಡೆ, ಕೃಷ್ಣಮೂರ್ತಿ, ಪಾಲಿಕೆದ ಮಾಜಿ ಸದಸ್ಯರು ಅಶೋಕ್ ಡಿಕೆ, ಮಂಜುನಾಥ ಪೂಜಾರಿ ಹೆಬ್ರಿ ಒಟ್ಟಿಗಿತ್ತರ. ಆತ್ಮಹತ್ಯೆಯಲ್ಲಿ ಕಾಣಬೇಕು, ಅವರ ಯೋಗಕ್ಷೇಮ ವಿಚಾರ ಮಾಡಬೇಕು ಅಂತ ಹೇಳಿದಂತೆ ಬೆಳಿಗ್ಗೆ ಬಂದು ಈಗ ಕಟೀಲ್ ದೇವಸ್ಥಾನಕ್ಕೆ ಅವರು ಪೂರ್ತಿ ಗುಣಮುಖ ಆಗಬೇಕು ಅಂತೇಳಿ ದುರ್ಗಾ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡಿದ್ದೆ. ಹರಕೆ ಕೂಡ ಸಲ್ಲಿಸಬೇಕು. ಈ ಉದ್ದೇಶದಲ್ಲೇ ಇದೆ. ಇವತ್ತು ಬಂದದ್ದೇ ಆಸ್ಪತ್ರೆ ಯೋಗಕ್ಷೇಮ. ಸರ್, ರಾಜ್ಯ ರಾಜಕಾರಣದ ಬಗ್ಗೆ? ರಾಜ್ಯ ರಾಜಕಾರಣ ನಮ್ಮದೇನಿಲ್ಲ. ನಮ್ಮ ಪಕ್ಷದ ಬಗ್ಗೆ ಬಹಳ ಕ್ಷೇಮವಾಗಿದ್ದೇವೆ. ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದೆ. ತಿರ್ಗಟ ತಾಣೊಲೆಗು ಪುದರ್ ಪೊಯ್ನ ಹಿಮಾಚಲ ಪ್ರದೇಶಡು ಸಾಂಗ್ಲಾ ಕಣಿಟ್ ಗುಡ್ಡದ ಕೊಡಿಟಿತ್ತಿನ ಬಂಡೆ ಕಲ್ಲುಲು ಪುರೇಲ್ದು ತಿರ್ತು ಬೂರ್ದು ಸಂಕ ಪೊಲಿದಂಡ. ಸಂಕದ ಕೈತಲ್ಲ ತಿರ್ಗಾಟಗು ಬತ್ತಿನಕ್ಕಲು ಗಾಡಿಲಿನ ಉಂತಾದಿತ್ತದು. ಆ ಗಾಡಿಲಿನ ಮಿತ್ತು ಬಂಡೆ ಕಲ್ಲು ಬೂರು ನಡೆದವ್ರ ಒರ್ಮ ಜನ ತೀರ್ದೇರ. ಪತ್ತೊಂಜು ಜನಕ್ಕೆ ಪೆಟ್ಟಾತಂಡ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ್ ಶಾಖೆ ಕುಂಟಾಲ ಪಲ್ಕೆ ಬಂಟ್ವಾಳ ಪ್ರಖಂಡ ತಾಪನದ ಒಂದನೇ ವರ್ಷಾಚರಣೆ ಐತಾರ ನಡೆತಂಡ. ಕೊರೋನಾ ಕಷ್ಟದ ಪುರ್ತುಡು ಆರೋಗ್ಯ ಸಹಾಯಕಿಯಾದ ಬೆಂದಿನ ಶ್ರೀಮತಿ ಸೆರ್ವಿನ್ ಡಿಸೋಜಾ ಬೊಕ್ಕ ಆಶಾ ಕಾರ್ಯಕರ್ತೆ ಆದ ಕೆಲಸ ಮಲ್ತದಿನ ಗಿರಿಜಾ ಭಾವಂತ ಬೊಟ್ಟು ಮೊಕ್ಲೆಗೂ ಕಾರ್ಯಕ್ರಮಟ್ಟು ತಮ್ಮನದ ಮರ್ಯಾದೆ ಮಲ್ತೆರ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ್ ಶಾಖೆ ಕುಂಟಾಲ ಪಲ್ಕೆ ಬಂಟ್ವಾಳ ಪ್ರಖಂಡ ತಾಪನೆಯಾದ ಸುರುತ ವರ್ಷದ ಕಾರ್ಯಕ್ರಮ ಲೆಕ್ಕಡು ಕೊರೋನಾ ಸೀಕದ ಕಷ್ಟದ ಪುರ್ತುಡು ಆರೋಗ್ಯ ಸಹಾಯಕಿಯಾದ ಬೆಂದಿನ ಶ್ರೀಮತಿ ಸೆರ್ವಿನ್ ಡಿಸೋಜಾ ಬೊಕ್ಕ ಆಶಾ ಕಾರ್ಯಕರ್ತೆಯಾದ ಕೆಲಸ ಮಲ್ತದಿನ ಗಿರಿಜಾ ಭಾವಂತ ಬೊಟ್ಟು ಮೊಕ್ಲೆಗು ತಮ್ಮನದ ಮರ್ಯಾದೆ ಮಲ್ತೆರ. ಬಂಟ್ವಾಳ ಪ್ರಖಂಡದ ಜತೆ ಸಂಚಾಲಕರು ಸಂತೋಷ ಸರಪಾಡಿ, ಪ್ರಸಾದ್ ಬೆಂಜನ ಪದವು, ದೇವಿ ಕಿರಣ್, ಸಂಪತ್ ಸನಿಲ್ ಅಲ್ಲಿಪಾದೆ ಪಾಲ್ದೆತ್ತೊಂಡೆರ. ರಾಟರಿ ಕ್ಲಬ್ ಮಂಗಳೂರು ಉತ್ತರ ಸದಸ್ಯರು ಪಜಿರುಡುಪ್ಪಿನ ಗೋವನಿತಾಶ್ರಯ ಆಶ್ರಮಗೂ ಭೇಟಿ ಕೊಡ್ದಿತ್ತರ. ದೈ ನಡೆದು ವನಮೋಚ್ಚಯ ಆಚರಿತರ. ಗುರ್ಕಾರ್ಯರು ದೇವದಾಸ್ ರಾವ್, ಕಾರ್ಯಂತರು ಗಣೇಶ್ ಭಟ್, ಡಾಕ್ಟರ್ ಶಿವಪ್ರಕಾಶ್, ನಯನ್ ಕುಮಾರ್, ವಿಶ್ವನಾಥ್ ಶೆಟ್ಟಿ, ಅಂಜನೆ ಜೆವಿ ಶೆಟ್ಟಿ ಪಾಲ್ದೆತ್ತೊಂಡರು. ರಾಟರಿ ಕ್ಲಬ್ ಕುಡ್ಲಾ ಉತ್ತರದ ಸದಸ್ಯರು ಪಜಿರುಡುಪ್ಪಿನ ಗೋವನಿತಾಶ್ರಯ ಆಶ್ರಮಡು ದೈ ನಡೆದು ವನಮಹೋತ್ಸವ ಆಚರಣೆ ಮಲ್ತೆರ. ಗುರ್ಕಾರ್ಯ ರಾಯ್ನ ದೇವದಾಸ್ ರಾಯರು, ಕಾರ್ಯಂತ ರಾಯ್ನ ಗಣೇಶ್ ಭಟ್, ಡಾಕ್ಟರ್ ಶಿವಪ್ರಸಾದ್, ನಯನ ಕುಮಾರ್, ವಿಶ್ವನಾಥ್ ಶೆಟ್ಟಿ, ಜೆವಿ ಶೆಟ್ಟಿ ಮಕ್ಕಳು ಪಾಲ್ಪಡೆದಿತ್ತರು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿರು. ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ. ಕದ್ರಾಗುಡ್ಡೆ ಯೋಧರ ನೆಂಪುದ ತಾಣಡು ಕರೆದು ಪೋಯಿ ಯೋಧರಿಗೆ ಮರ್ಯಾದೆ. ದೇಶದ ವಿಚಾರ ಬನ್ನಗ ನಮ್ಮ ಗುಟ್ಟು ಕಾತನುಡು ಶಾರದಾ ವಿದ್ಯಾಲಯಡು ಕಾರ್ಗಿಲ್ ಹವಾಲ್ದಾರ್ ಆರ್ ಪ್ರಕಾಶ್. ರಾಜ್ಯದ ಮುಖ್ಯಮಂತ್ರಿ ಪಟ್ಟಗೂ ರಾಜಕೋರ್ನ ಬಿಎಸ್ ಯಡಿಯೂರಪ್ಪರು ರಡ್ಡು ವರ್ಷದ ಅಧಿಕಾರೊಡೆ ಸಮಾಧಾನ ಮಲ್ತೊನ್ನ ಬಿಜೆಪಿದ ಹಿರಿಯ ನಾಯಕಿ. ಐನೂದೇಡ್ಲ ಹೆಚ್ಚ ಸಿನಿಮೊಲೆಡು ನಟಿ ಆದಿತ್ತದು ಮಲ್ಲ ಪುದರ್ ಪಡೆತಿನ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ನನವೊಂಜಿ ನೆಂಪು. ತುಳು ಸಂಸ್ಕೃತಿದ ಪೆಲಕಾಯಿಗು ಬತ್ತಿನ ರಾಜಯೋಗ ಪೆಲಕಾಯಿಡ್ದು ಚಾಕ್ಲೇಟ್ ಕ್ಯಾಂಕೋದ ಜಾಕ್ ಫ್ರೂಟ್ ಎಕ್ಲರಿಸ್ ಒಂಜಿ ವರದಿ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆಗಿತ್ತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.